ಇಷ್ಟೆಲ್ಲ ಆದ್ಮೇಲೆ ನಾಳೆ ದೊಡ್ಡ ಬಾಂಬ್ ಹಾಕ್ತೀನಿ ಅಂದಿದ್ದ ರಮೇಶ್ ಜಾರಕಿಹೊಳಿ ಸಂಜೆ ಆಡಿಯೋ ಹರಿಬಿಟ್ರು. ಸಂತ್ರಸ್ತೆ ಹೆಸರಿನ ಯುವತಿ ಸಹೋದರನ ಜೊತೆ ಮಾತಾಡ್ತಾ ಡಿಕೆ ಶಿವಕುಮಾರ್ ಹೆಸರನ್ನು ಪ್ರಸ್ತಾಪಿಸಿದ್ರು. ಡಿಕೆಶಿ ನನ್ನ ಗೆಳೆಯ ಅಂತಾನೆ, ನಾಳೆ ಸಂಜೆ 4 ರಿಂದ 6 ಗಂಟೆಗೆ ಇನ್ನೊಂದು ಸ್ಫೋಟಕ ಸುದ್ದಿ ಕೊಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾಳೆ ನಾನು ಇವತ್ತು ಏನು ಮಾತಾಡ್ತಲ್ಲ, ನಾನು ಏನು ಮಾತಾಡ್ತಲ್ಲ, ನಾಳೆ 4 ರಿಂದ 6 ಗಂಟೆಗೆ ಇನ್ನು ದೊಡ್ಡ ಪ್ರಮಾಣ ಹೇಳ್ತೀನಿ. ಅಲ್ಲಿವರೆಗೆ ನಮ್ಮ ಲಾಯರ್ ಏನು ಮಾತಾಡ್ತಾರೆ, ನಾಳೆ 4 ಗಂಟೆಗೆ 6 ಗಂಟೆಗೆ ಇನ್ನು ದೊಡ್ಡ ಪ್ರಮಾಣದ ಸುದ್ದಿಯನ್ನು ತಮಗೆ ಹೇಳ್ತೀನಿ. ಆಡಿಯೋದಲ್ಲಿ ಡಿಕೆ ಶಿವಕುಮಾರ್ ಹೆಸರು ಪ್ರಸ್ತಾಪ ಆಗಿದೆ. ಆಗಲಿ, ಡಿಕೆ ಶಿವಕುಮಾರ್ ಹೆಸರು ಪ್ರಸ್ತಾಪ ನೋಡಿ, ನಾನು ಇನ್ನು ಹೇಳೋದಿಲ್ಲ. ಅವನು ನಮ್ಮ ಹಳೆಯ ಗೆಳೆಯ. ಯಾರು ಸರ್? ಡಿಕೆ ಶಿವಕುಮಾರ್ ಹಳೆಯ ಗೆಳೆಯ. ಅವನು ಕೆಪಿ ಸದ್ಯ ಕಂಟಿನ್ಯೂ ಆಗಬೇಕು. ನನಗತ್ತೆ ಒಂದು ರಾಜೀನಾಮೆ ಕೊಡಬಾರ್ದು, ಅವನು ಒಳ್ಳೇದಾಗಬೇಕು. ಕಷ್ಟ ಸ್ವಲ್ಪ ಕೂಡಿ ಬಂದರು, ನನಗೂ ಅಣ್ಣೆ ಮಾಡೋದು, ಅವ್ರ ಅಣ್ಣೆ ಆಗೋದು ನನಗೆ. ಯಾಕೆ ಒಂದು ಅಡು ಹೆಸರಾಗಿತ್ತು, ಇಮ್ಮಿಡಿಯೇಟ್ ಅವ್ರ ಪ್ರತಿ ಹೇಳಕ್ ಬರೋಲ್ಲ. ನಾಳೆ ನಿಮ್ಮೆಲ್ಲಾನಿ, ನಮ್ಮ ಮಮ್ಮಿ ಮೇಲಾನಿ, ನಾ ನಂಬೋ ಕೃಷ್ಣನ್ ಮೇಲಾನಿ, ಅದು ನಾನಲ್ಲ. ನೀ ಅದ ನನ್ ನಂಬ್ಲೇಪ, ಯಾರು ನಂಬತ್ತಿಲ್ಲ ನಂಗ. ಸೊ ಅದನ್ ನಂಬಿದೇನ್ಲೇಪ ನಾನ್ ನಂಗ ಆಕಾಶ್ ನಂಬ್ಯಾನ, ನೀ ನಂಬಿದಿ, ಬೇರೆ ಯಾರು ನಂಬ್ಲಾತಿಲ್ಲ, ಎಲ್ಲ ನನ್ ಮೇಲೆ ಡೌಟ್ ಮಾಡ್ಲತ್ತಾರ್ಲೇಪ. ನಾ ಹಂಗ ಇಲ್ಲೇಪ ಚಿನ್ನಿ, ನ್ಯೂಸ್ನಾಗ ಅದೆಲ್ಲ ಏನ್ ತೋರ್ಸೋದ್ರ, ಅದೆಲ್ಲ ಗ್ರಾಫಿಕ್ಸ್ ಅದಾಗಮ್ಮ ಚಿನ್ನಿ. ಆಡಿಯೋ ಎಲ್ಲ ಬೀರ್ ಕುಡಿತೇ, ಅದು ಕುಡಿತೇ ಎಲ್ಲ ಕೇಳಲ್ಲ. ಅವನ್ ಸರಿ ಯಾರೋ ಮಾತಾಡಿರೋದು, ವಾಯ್ಸ್ ನಂದ್ ಕೊಟ್ಟಿರೋದು, ಅದು ಮಾಡ್ಯುಲೇಷನ್ ಮಾಡಕ್ ಬರ್ತೈತಿ ವಾಯ್ಸ್, ದಟ್ ಇಸ್ ನಾಟ್ ಮೀ. ನೀ ಈಗ ಯಾರ ಜೋಡಿ ಮಾತಾಡ್ತಿ? ನಾನು ಡಿಕೆ ಶಿವಕುಮಾರ್ ಮನೆಯಲ್ಲೇ ಬಂದಿ. ಹೌದಾ? ಸ್ವಾತಿ, ಬಾಳ ಡೇಂಜರ್ ಇದು. ನಾಳೆ ಒಂದ್ ದೊಡ್ಡ ಇದನ್ನ ಆಗ್ತೈತಿ ಉಲ್ಲಿ ರಾಜಕೀಯದ ಇದ್ರನ್ಯಾಗ. ಆಯ್ತು, ಗೊತ್ತಾ, ಸರ್ಕಾರ ಬೀಳಿಸ್ತಾರ ನಾಳೆ ಅವರು. ಅವ್ರು ಅಷ್ಟೇನ್ ಈಸಿ ಆಗಿ ಬಿಡಲ್ಲ. ಮಾಡ್ತೀನಿ, ಫೋನ್ ಯಾವ್ದು ಸೈಲೆಂಟ್ ನಾಗ ಇಕ್ಬೇಡ, ನಾ ಫೋನ್ ಮಾಡ್ದಾಗ ಎತ್ತು. ಆಯ್ತು. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯತ್ತೆ ಬ್ರೇಕ್ ಆದ್ಮೇಲೆ.